ಕನ್ನಡ ನನ್ನಲ್ಲಿ ನುಕ್ಕೊಂಡಿದೆ, ಕನ್ನಡ ನನ್ನನ್ನು ಅಪ್ಕೊಂಡಿದೆ, ಕನ್ನಡಕ್ಕೆ ನಾನು ತಪ್ಕೊಂಡಿದ್ದೀನಿ. ಬೇರೆ ಮಾಡಿದ್ರೆ ನಾನು ಬದುಕೋಕ್ಕಾಗಲ್ಲ. ನಾನು ಸತ್ರುವೆ ನನ್ನ ಹೆಂಡತಿ ಮಕ್ಕಳಿಗೆ ಏನು ಹೇಳಿದ್ದೀನಿ ಗೊತ್ತಾ? ನನ್ನ ಅಂತಿಮ ಸಂಸ್ಕಾರ ಮಾಡಿದ್ರೆ ಕನ್ನಡದಲ್ಲೇ ಮಾಡಿದೆ. ಅವ್ರು ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಹೇಳಿರೋದು, ನನಗೆ ಅಂತಿಮ ಸಂಸ್ಕಾರ ಆ ಶಾಸ್ತ್ರ ಏನಿದೆ ಅದು ಕನ್ನಡದಲ್ಲೇ ಆಗ್ತದೆ. ಕನ್ನಡ ಕನ್ನಡ ಅಂತ ಹೇಳ್ತಾರಲ್ಲ, ಕನ್ನಡಕ್ಕೆ ಯಾಕೆ ಪ್ರೀತಿಸ್ಬೇಕು ಗೊತ್ತಾ? ನಾವು ತಿನ್ನೋ ಅನ್ನ, ನಾವು ಕುಡಿಯುವ ನೀರು, ನಮ್ಮ ಆಸ್ತಿ ಅಂತಸ್ತು ಹಣ, ನಮ್ಮ ಬಟ್ಟೆ, ನಮ್ಮ ಹಿರಿಯರು ಸತ್ತರೆ ಇದೇ ನೆಲದ ಮೇಲೆ ಊತಾಕ್ಬೇಕು. ನನ್ನ ಹೆಂಡತಿ, ನಾನು ಇಲ್ಲಿ ನನ್ನ ಕೆಲಸಕ್ಕೆ ಹೋದರೆ ನನ್ನ ಹೆಂಡತಿನೇ ಇದನ್ನು ಕಾಪಾಡೋದು. ನನ್ನ ಹೆಂಡತಿ ಹೆಸರು ಶಾಹಿನ್ ತಾಜ್ ಅಂತ. ಕಸ ಗುಡಿಸ್ತಾಳೆ ರಸ್ತೆಯಲ್ಲಿ, ನೀರು ಹಾಕ್ತಾಳೆ ಗಿಡಕ್ಕೆ, ಇಲ್ಲಿ ಬಂದು ಧೂಳಡಿತಾಳೆ, ಇಲ್ಲಿ ಬಂದು ಪುಸ್ತಕ ಒರೆಸ್ತಾಳೆ ಅವಳು. ನನ್ನ ಹೆಂಡತಿ ನನಗೆ ನಾನು ಎಷ್ಟು ಇದನ್ನು ಪ್ರೀತಿಸ್ತೀನಿ ಅಷ್ಟೇ ನನ್ನ ಹೆಂಡತಿ ನನಗೆ ಸಾಥ್ ಕೊಡ್ತಾಳೆ. ನಾನು ಇದೇ ಜಾಗದಲ್ಲಿ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಆಗಬೇಕು, ಇದೇ ಜಾಗದಲ್ಲಿ ಸ್ಥಾಪನೆ ಮಾಡ್ತೇನೆ, ಇದೇ ಜಾಗದಲ್ಲಿ ಗ್ರಂಥಾಲಯ ಆಗಬೇಕು. ಈ ಏರಿಯಾದಲ್ಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ಓದಬೇಕು. ನನ್ನ ಆಸೆ ಇಲ್ಲೇ ಗ್ರಂಥಾಲಯ ಸ್ಥಾಪನೆ ಆಗಬೇಕು ನನ್ನ ಗುರಿ. ಇಲ್ಲಿ 98% ಭಾಗ ಉರ್ದು ಭಾಷೆ ಇರೋದು. ಇಲ್ಲಿ ಕನ್ನಡದ ಅವಶ್ಯಕತೆ ಇದೆ. ಈಗ ಕನ್ನಡ 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 ಅಂತ ಹೇಳ್ತೀವಿ. ಈಗ ವಿಜಯನಗರ, ಕೆಸ್ರೆ, ಎನ್ ಆರ್ ಮೊಲ, ಅಗ್ರಹಾರ, ಅಲ್ಲೆಲ್ಲ ಕನ್ನಡ ಇದೆ. ಇಂಥ ಜಾಗದಲ್ಲಿ ಕನ್ನಡದ ಕೊರತೆ ಇದೆ. ಇಲ್ಲಿ ಕನ್ನಡ ಕಲಿಬೇಕು, ಕನ್ನಡ ಇಲ್ಲಿ ಬೇಕಾಗಿದೆ, ಇಲ್ಲಿ ಕನ್ನಡ ಬೆಳೆಸ್ಬೇಕು. ಇಲ್ಲಿ ಕನ್ನಡದ ತುಂಬ ಕೊರತೆ ಇದೆ, ಇಲ್ಲಿ ಕನ್ನಡ ಬೇಕು. ನನ್ನ ಹೆಸರು ಸೈಯದ್ ಇಸಾಕು. ನಾನು ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆ ಮಾಡಿರೋದು ಯಾಕಂದರೆ ನಾನಂತೂ ಓದಿಲ್ಲ, ನಂತರ ಯಾರೂ ಆಗಬಾರ್ದು, ಅಷ್ಟೇ ನನ್ನ ಉದ್ದೇಶ. ಮತ್ತು ನಾನು ಓದಿಲ್ಲ, ಆದರೂ ವಿದ್ಯೆ ಬರೆದ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ ಅಂತ ಅಂದರೆ, ನಾನು ಚಿಕ್ಕವನಿದ್ದಾಗ 6 ವರ್ಷದ ವಯಸ್ಸಲ್ಲಿ ನನ್ನ ತಾಯಿ ತಂದೆನ ಬಿಟ್ಟು ಚನ್ನಪಟ್ಟಣ ತಾಲೂಕು ಮತ್ತಿಕೆರೆ ಹತ್ರ ನಾನು ಜೀತದಾಳಾಗಿದ್ದೆ. ನನ್ನ ತಾಯಿ ತಂದೆ ಬಿಟ್ಟು ನಾನು ಒಕ್ಕಲಿಗರು ಮನೆಯಲ್ಲಿ 4 ವರ್ಷ ಜೀತ ಮಾಡಿದೆ. ಚೇರ್ಮನ್ರು ಮನೆ, ಅವ್ರ ಹೆಸರು ಪುರುಸಾಮಪ್ಪ ಅಂತ, 1971. ಮತ್ತು ನಾನು ಲಿಂಗಾಯತರ ಮನೇಲಿ 1 ವರ್ಷ ಮಾಡಿದ್ದೀನಿ, ಬ್ರಾಹ್ಮಣರ ಮನೇಲಿ 2 ವರ್ಷ ಮಾಡಿದ್ದೀನಿ, ನಾಯಕರ ಮನೇಲಿ 2 ವರ್ಷ, 14 ವರ್ಷ ಜೀತ ಮಾಡಿದ್ದೀನಿ. ನಾನು ಕನ್ನಡದ ನಡುಮಧ್ಯದಲ್ಲಿ ನನ್ನ ಬೆಳವಣಿಗೆ ಆಗಿರೋದು. ಕನ್ನಡ ನನ್ನಲ್ಲಿ ನುಕ್ಕೊಂಡಿದೆ, ಕನ್ನಡ ನನ್ನನ್ನು ಅಪ್ಕೊಂಡಿದೆ, ಕನ್ನಡಕ್ಕೆ ನಾನು ತಪ್ಕೊಂಡಿದ್ದೀನಿ. ಬೇರೆ ಮಾಡಿದ್ರೆ ನಾನು ಬದುಕೋಕ್ಕಾಗಲ್ಲ, ಕನ್ನಡ ಹೊರಗೆ ಬರಲ್ಲ. ನಾನು ಸತ್ರುವೆ ನನ್ನ ಹೆಂಡತಿ ಮಕ್ಕಳಿಗೆ ಏನು ಹೇಳಿದ್ದೀನಿ ಗೊತ್ತಾ? ನನ್ನ ಅಂತಿಮ ಸಂಸ್ಕಾರ ಮಾಡಿದ್ರೆ ಕನ್ನಡದಲ್ಲೇ ಮಾಡಬೇಕು. ಅವ್ರು ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಹೇಳಿರೋದು, ನನಗೆ ಅಂತಿಮ ಸಂಸ್ಕಾರ ಆ ಶಾಸ್ತ್ರ ಏನಿದೆ ಅದು ಕನ್ನಡದಲ್ಲೇ ಆಗಬೇಕು. ಒಂದು 2011 ಈ ಜಾಗದಲ್ಲಿ 5 ವರ್ಷ ಆಯಿತು, ಆ ಜಾಗದಲ್ಲಿ 4 ವರ್ಷ, ಆ ಹೊಂಗೆ ಸಸಿ ಹತ್ರ 9 ತಿಂಗಳು, ಆ ಕಟಿಂಗ್ನಲ್ಲಿ ಆ ಟರ್ನಿಂಗಲ್ಲಿ 6 ತಿಂಗಳು, ಇದಕ್ಕೆ ಸೇರಿಸಿ 10 ವರ್ಷ ತುಂಬಿ 11 ವರ್ಷಕ್ಕೆ ಕಾಲಿಟ್ಟಿದೆ. ಕನ್ನಡ ಸಾರ್ವಜನಿಕ ಗ್ರಂಥಾಲಯ 18 ಪತ್ರಿಕೆ ತರಿಸ್ತೀನಿ. ನಾನು ಮಾಡೋ ಕೆಲಸ ಕಕ್ಕಸ್ ಲೈನ್ UGT ಪೈಪ್ಗಳು ಒಳಗಡೆ ಡೆಡ್ ಆಗೋಯ್ತಾವಲ್ಲ, ಅದಕ್ಕೆ ದಬ್ಬೆ ಹೊಡೆದು ಕ್ಲೀನ್ ಮಾಡೋ ಕೆಲಸ. ಮತ್ತು ಜಲ್ಲಿ ಹೊಡಿತಿದೆ, ಜಲ್ಲಿ ಈಗ ಮಿಷಿನ್ ಜಲ್ಲಿ ಬಂದುಬಿಟ್ಟಿದೆ, 10 ವರ್ಷ ಆಯಿತು. ಅದರಿಂದ ಹಿಂದೆ ಬೋರ್ಡ್ರಸ್ ತರಿಸಿ ನಾನು ಜಲ್ಲಿ ಕಲ್ಲು ಹೊಡೆದು 1 ಬಾಂಡ್ಲಿ 6 ರೂಪಾಯಿಗೆ ಮಾರ್ತಿದ್ದೆ. ನಾನು ಹೇಳ್ತಾ ಇದ್ದೀನಿ, ವಿದ್ಯಾಭರ ಯಾಕೆ ಕುಂದ್ಕೊಳ್ತು ಅಂತ. ನಾನು ಆ ಮಕ್ಕಳು ಅವ್ರ ಮನೇಲಿ ಮಕ್ಕಳಿದ್ದಾಗ ಜೀತದಾಳಿದ್ದಾಗ ಅವ್ರ ಮನೇಲಿ 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ನಮ್ಮ ಗೌಡರು ಮಕ್ಕಳು ಓದ್ತಾ ಇದ್ದರು, ಅವರು ಪಾಠ ಹೇಳ್ತಿದ್ರು. ಆವಾಗ ನಾನು ಗಮನಿಸ್ತಿದ್ದೆ, ಅದು ತಲೆಯಲ್ಲಿ ನಾನು ಕುಂತ್ಕೊಂಡಿದ್ದೆ. ಅದರಿಂದ ನನಗೆ ವಿದ್ಯಾಭರ ಹೇಗೆ ನನಗೆ
ಅಕ್ಷರ ಗುರುತಿಸಕ್ಕೆ ಬರಲ್ಲ. ನೀವು ಏನಾರ ಪ್ರಶ್ನೆ ಕೇಳಿ ಕನ್ನಡದಲ್ಲಿ ನಾನು ಹೇಳ್ತೀನಿ, ಹೇಳೋ ಪ್ರಯತ್ನ ಪಡ್ತೀನಿ. ಎಷ್ಟು ಪುಸ್ತಕಗಳಿದ್ದು? 11,000 ಪುಸ್ತಕಗಳಿದ್ದು. ಇಲ್ಲಿ 3,000 ಭಗವದ್ಗೀತೆ, ಇದು ಬೆಂಗಳೂರಿಂದ ಒಂದು ದೇವಸ್ಥಾನದಿಂದ ಕೊಟ್ಟಿರೋದು. ಮತ್ತೆ 3,000 ಕುರಾನ್ಗಳು ಕನ್ನಡದಲ್ಲೇ ಇರೋದು ಈ ಕುರಾನ್. ಮತ್ತೆ 2,000 ಬೈಬಲ್ಸು, ಅದು ಕನ್ನಡದಲ್ಲೇ. ಇದೆಲ್ಲ ಜನ ದಾನ ಮಾಡಿರೋದು. ಕೆಲವರು 2,000, ಕೆಲವರು 1,000, ಕೆಲವರು 500, ಈ ಥರ 18 ಪತ್ರಿಕೆ ನನ್ನ ಕೈಯಾರೆ ತರಿಸ್ತಿದ್ದು. ಇದರಲ್ಲೇ 11,000 ಪುಸ್ತಕ, 18 ಪತ್ರಿಕೆಗಳು, ಇದಕ್ಕೆ 10 ವರ್ಷ ತುಂಬಿ 11 ವರ್ಷಕ್ಕೆ ಹೋಗಿದ್ದೆ. ಈಗ ಮೊದಲು ಹಿಂದೆ 3 ಸರಿ ನಿಮ್ಮನ್ನ ಅಟೆಂಪ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಯಾರು ಮಾಡಿದ್ರು ಅಂತ? ಅವಾಗೇನು ಕಂಪ್ಲೇಂಟ್ ಕೊಡಲಿಲ್ವಾ ನೀವು ಏನು ಅಂತ? ನಾನು 3 ಸರಿ ಅಟ್ಯಾಕ್ ಹೆಂಗೆ ಮಾಡಿದ್ರು ಅಂದರೆ, ಅಲ್ಲಿ ಗ್ರಂಥಾಲಯ ಅನ್ನೋದು ಇದು 80 ಅಡಿ ರಸ್ತೆ, 42 ಸೊಸಿ ಬೆಳೆಸಿದೆ ನಾನು, ಮರ ನೆಟ್ಟಿದೆ, ಗ್ರಂಥಾಲಯ ನಡೀತಿತ್ತು, ನಾನು ಅಲ್ಲೇ ಮನೆ ಕೊಳ್ತಿದ್ದೆ. ಕನ್ನಡದ ವಿರೋಧಿ ಭಸ್ಮ ಮಾಡಿಬಿಡ್ತಾರಂತ ರಾತ್ರಿ ಹೊತ್ತು ಅಲ್ಲೇ ಮನೆ ಕೊಳ್ತಿದ್ದೆ, ನಾನು ನನ್ನ ಹೆಂಡತಿ ಇಬ್ಬರು ಮನೆ ಕೊಳ್ತಿದ್ದು. ಯಾಕಂದರೆ ಬಂದು ಧ್ವಂಸ ಮಾಡಿಬಿಡ್ತಾರೆ, ಎಲ್ಲರೂ ಕೆಟ್ಟವರಲ್ಲ, ಕೆಲವರು ಒಳ್ಳೆ, ಕೆಲವರು ಇರ್ತಾರೆ, ಅವ್ರಿಗೇನ ಶ್ರಮಿಸ್ಬಾರ್ದು, ಅವ್ರಿಗೆ ಬಿಡಬಾರ್ದು. ಆವಾಗ ನನಗೆ ಡ್ಯಾಂಗು ಜ್ವರ ಬಂದ್ಬಿಡ್ತು, ಸೊಳ್ಳೆ ಕಚ್ಚಿ. ಡಾಕ್ಟ್ರ್ ಹೇಳಿದ್ರು ನೀನು ಹೋಗಬೇಕು ಆಸ್ಪತ್ರೆಗೆ, ಅಡ್ಮಿಂಟ್ ಆಗಬೇಕು, ಆಗದೆ ಹೋದರೆ ನೀನು ಹುಳ ಕಮ್ಮಿ ಆಗೋಗಿದ್ದೆ, ಡ್ಯಾಂಗು ಜ್ವರ ಬಂದಿದೆ, ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಬೇಕು ಅಂತ. ಜಯದೇವ ಆಸ್ಪತ್ರೆಗೆ ಹೋಗಿ 21 ದಿವಸ ನಾನು ಅಡ್ಮಿಂಟ್ ಆಗಿದ್ದೆ. ಆವಾಗ ನಾನು ಆಸ್ಪತ್ರೆಯಲ್ಲಿದ್ದಾಗ, ನನ್ನ ಹೆಂಡತಿ ಮಕ್ಕಳಿದ್ದಾಗ, ಕೆಲವರು ಮರ ಎಲ್ಲ ಕಡ್ದಾಕ್ಬಿಟ್ರು 42, ಯಾಕಂತ ದನ ಕಟ್ಟಾಕ್ತಿದ್ದವರು ತೊಪ್ಪೆ ಇಕ್ಕಿ ಉಚ್ಚೆ ಊದಿ ಹೋದವ್ರಿಗೆ ತೊಂದರೆ ಆಗಲಿ, ಗಬ್ಬನಾಥ ಬರಲಿ, ಬರಬಾರ್ದು ಅಂತ ಇಲ್ಲಿ ಕಟ್ಟಾಕಿದ್ರು. ಆವಾಗ ನಾನು ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಾನು ಸ್ಲಿಪ್ ಕೊಟ್ಟಿದ್ರು, ತೊಗೊಬಂದು ಮಡಗಿದೆ. ಮೊದಲು ನಾನು ಕೊಟ್ಟಿರಲಿಲ್ಲ, ನಿನ್ನೆ ಮಾತ್ರ ನಾನು FIR ರಿಜಿಸ್ಟರ್ ಮಾಡಿಸಿದ್ದೀನಿ. ಅವ್ರು ಯಾರೇ ಇರಲಿ, ಕನ್ನಡಕ್ಕೆ ದ್ರೋಹ ಪಟ್ಟರು, ಪಾತಾಳದಲ್ಲಿರಲಿ, ಆಕಾಶದಲ್ಲಿರಲಿ, ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ನಮ್ಮ ಭಾರತದಲ್ಲಿ ಇರೋದು ಕೊಡ್ದು ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಕನ್ನಡದ ವಿರೋಧಿ, ಕನ್ನಡ ಕನ್ನಡ ಅಂತ ಹೇಳ್ತಾರಲ್ಲ, ಕನ್ನಡಕ್ಕೆ ಯಾಕೆ ಪ್ರೀತಿಸ್ಬೇಕು ಅಂತ? ನಾವು ತಿನ್ನೋ ಅನ್ನ, ನಾವು ಕುಡಿಯುವ ನೀರು, ನಮ್ಮ ಆಸ್ತಿ ಅಂತಸ್ತು, ಹಣ, ನಮ್ಮ ಬಟ್ಟೆ, ನಮ್ಮ ಹಿರಿಯವ್ರು ಸತ್ತರೆ ಇದೇ ನೆಲದ ಮೇಲೆ ಊತ ಹಾಕ್ಬೇಕು, ಎಲ್ಲಿಗೂ ಹೋಗೋಂಗಿಲ್ಲ. ಎಷ್ಟು ಜನ ಬರ್ತಾರೆ ಲೈಬ್ರರಿಗೆ? 100 ರಿಂದ 150 ಜನ ಬಂದರು ಓದೋಕ್ಕೆ. ನಿಮಗೆ ಬೇರೆ ಯಾರು ಕಾಂಟ್ರಿಬ್ಯೂಷನ್ ಆ ಥರ ಏನಾದ್ರು ಮಾಡ್ತಿದ್ರ ಜನ ಅಂತ, ಸಹಾಯ ಮಾಡ್ತಿದ್ರ ಅಂತ? ಹಾಂ, ನನಗೆ ಸಹಾಯ ಅಂದರೆ, ನನಗೆ ಯಾರ ಪ್ರೀತಿ ವಿಶ್ವಾಸ ಇದ್ದರೆ ನನಗೆ ಟೀ ಕೊಡಿಸೋರು, ಕಾಫಿ ಕೊಡಿಸೋರು ಪ್ರೀತಿ ವಿಶ್ವಾಸದಿಂದ. ಕೆಲವರು ಪುಸ್ತಕಗಳು ನನಗೆ 10,000 ಪುಸ್ತಕಗಳು ನನಗೆ ಜನ ಕೊಟ್ಟಿರೋದು. ಬೆಂಗಳೂರಿಂದ ಒಬ್ಬರು ದೇವಸ್ಥಾನದಿಂದ 7,000 ರೂಪಾಯಿ, ಮೊದಲನೇ ಉಪಾಸಕ್ಕೆ 2019 ಏನು ಆವಾಗ 7,000 ರೂಪಾಯಿ ನನಗೆ ಹಣ ಕೊಟ್ಟರು. ಅವರು ಪುಸ್ತಕ ಕೊಟ್ಟರು 3,000, ಅವ್ರ ಅಡ್ರೆಸ್ ಇದೆ, ಇದ್ರಲ್ಲಿ ಸುಟ್ಟಿ ಭಸ್ಮ ಆಗೋಯ್ತು, ಅನೇಕ ಎಲ್ಲ ಸುಟ್ಟಿ ಭಸ್ಮ ಆಗೋಯ್ತು. ಮತ್ತೆ 4 ಮಕ್ಕಳು, 2 ಹೆಣ್ಣು 2 ಗಂಡು, ಇಬ್ಬರನ್ನ ಮದುವೆ ಮಾಡಿದ್ದೀನಿ, ಇಬ್ಬರು ಮದುವೆ ಮಾಡಬೇಕು. 5 ಮೊಮ್ಮಕ್ಕಳಿದ್ದಾವೆ ನನಗೆ. ನನಗೆ ಇಲ್ಲಿಂದ ಮೊಗಲೇ 100 ಅಡಿ ದೂರದಲ್ಲಿ. ನಾನು ನಿಮ್ಮ ಈ ಒಂದು ಕನ್ನಡ ಪ್ರೇಮಕ್ಕೆ ನಿಮ್ಮ ಮನೇಲಿ ಸಪೋರ್ಟ್ ಇದ್ದ? ನನ್ನ ಹೆಂಡತಿ, ನಾನು ಇಲ್ಲಿ ನನ್ನ ಕೆಲಸಕ್ಕೆ ಹೋದರೆ ನನ್ನ ಹೆಂಡತಿನೇ ಇದನ್ನು ಕಾಪಾಡೋದು. ನನ್ನ ಹೆಂಡತಿ ಹೆಸರು ಸಾಯಿನ್ ತಾಜ್ ಅಂತ. ಕಸ ಗುಡಿಸ್ತಾಳೆ ರಸ್ತೆಯಲ್ಲಿ, ನೀರು ಹಾಕ್ತಾಳೆ ಗಿಡಕ್ಕೆ, ಇಲ್ಲಿ ಬಂದು ಧೂಳೊಡಿತಾಳೆ, ಇಲ್ಲಿ ಬಂದು ಪುಸ್ತಕ ಒರೆಸ್ತಾಳೆ ಅವಳು. ನನ್ನ ಹೆಂಡತಿ ನನಗೆ, ನಾನು ಎಷ್ಟು ಇದನ್ನು ಪ್ರೀತಿಸ್ತೀನಿ ಅಷ್ಟೇ ನನ್ನ ಹೆಂಡತಿ ನನಗೆ ಸಾಥ್ ಕೊಡ್ತಾಳೆ. ಮತ್ತೆ ಇದನ್ನು ಪುನಃಸ್ಥಾಪಿಸ್ತೀರ ಅಂತ? ನಾನು ಇದೇ ಜಾಗದಲ್ಲಿ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಆಗಬೇಕು, ಇದೇ ಜಾಗದಲ್ಲಿ ಸ್ಥಾಪನೆ ಮಾಡ್ತೇನೆ, ಇದೇ ಜಾಗದಲ್ಲಿ ಗ್ರಂಥಾಲಯ ಆಗಬೇಕು, ಈ ಏರಿಯಾದಲ್ಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ಓದಬೇಕು. ನನ್ನ ಆಸೆ ಇಲ್ಲೇ ಗ್ರಂಥಾಲಯ ಸ್ಥಾಪನೆ ಆಗಬೇಕು, ನನ್ನ ಗುರಿ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಇದೇ ಜಾಗದಲ್ಲಿ ಆಗಬೇಕು, ಬೇರೆ ಜಾಗ ನನಗೆ ಬೇಕಾಗಿಲ್ಲ, ಇಲ್ಲೇ ಸ್ಥಾಪನೆ ಆಗಬೇಕು. ನಾನು ಪುನಃ ಪ್ರಾರಂಭ ಮಾಡ್ತೀನಿ. ಯಾರು ಸಹಾಯ ಮಾಡಲಿ, ಮಾಡಿದವಾಗಲಿ, ನನಗೆ ಭಗವಂತ ಇದ್ದಾನೆ, ಅಲ್ಲ ಇದ್ದಾನೆ, ನನಗೆ ಯಾರು ಮಾಡಲಿ, ಮಾಡಿದವಾಗಲಿ ನಾನು ಬಿಡಲ್ಲ. ಇಂಥ 100 ಗ್ರಂಥಾಲಯ ಮಾಡ್ತೀನಿ. ನನಗೆ ಏನಂದರೆ, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಕಲಿಯಲು ಮನಸ್ಸು ಬೇಕು, ಮಾಡಲು ಛಲ ಬೇಕು. ಡಾಕ್ಟರ್ ರಾಜೀವ್ ಕುಮಾರ್ ಅಣ್ಣ ಹೇಳಿದ್ದಾರೆ, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು, ಹನಿ ಹನಿ ಗುಡಿದ್ರೆ ಹಳ್ಳ, ತೆನೆ ತೆನೆ ಗುಡಿದ್ರು ಹಳ್ಳ. ಇವೆಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಸಿನಿಮಾ ನೋಡಿ ನಾನು ಕಲ್ತಿದ್ದೀನಿ. ನಾನು ಚಿಕ್ಕವನಿದ್ದಾಗ ಅವ್ರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ. ಅವ್ರಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೆ ಸಿದ್ಧ, ಕನ್ನಡಕ್ಕೋಸ್ಕರ
ಪ್ರಾಣ ಕೊಡೋಕ್ಕೂ ಸಿದ್ಧ. ನನ್ನ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಎಷ್ಟು ಕನ್ನಡಕ್ಕೆ ಅವರು ಸಮ ಪಟ್ಟಿದ್ದಾರೆ ಅಂದರೆ ಅದು ಹೇಳಬಲ್ಲೆ. ಈಗ ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ತೀರಾ ಅಂತ? ನನಗೆ ಯಾರು ನಾನು ಹೇಳ್ತಾ ಇದ್ದೇನಲ್ಲ, ನನಗೇನಂದರೆ ಇದೇ ಜಾಗದಲ್ಲಿ ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆ ಆಗಬೇಕು. ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ನಾನು ಯಾರಿಂದನೂ ಸಹ ಕೇಳೋದಿಲ್ಲ. ನನಗೆ ನನ್ನ ಭಗವಂತ ನನಗೆ ನೀವೆಲ್ಲ ನೀವು ಕೊಡಬೇಕಂದ್ರೆ ನನಗೆ ಆಶೀರ್ವಾದ ಮಾಡಿ. ನನಗೆ ಆರೋಗ್ಯ ಮುಖ್ಯ, ಹಂಗೆ ನಿಮ್ಮ ಪ್ರೀತಿ ಇದ್ದರೆ ನನಗೆ ಆಶೀರ್ವಾದ ಮಾಡಿ, ಅದೇ ನನಗೆ ಪ್ರಾಪರ್ಟಿ ಕೋಟಿ ಒಂದು ರೂಪಾಯಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಶಿರಾಜ್ ಅಹಮದ್ ಅಂತ. ಅವ್ರ ಲೈಬ್ರರಿ ಮುಂದಡೇನೆ ನಮ್ಮ ಅಂಗಡಿ ಇರೋದು, ನಂದು ವರ್ಕ್ಶಾಪ್ ಇದೆ. ನಾನು ಇಲ್ಲಿ ಸ್ಪ್ರೇ ಪೇಂಟಿಂಗ್ ಮಾಡ್ತೀನಿ. ಭಾಳ ವರ್ಷದಿಂದ ಭಾಳ ಕಷ್ಟಪಟ್ಟು ಒಂದು ಲೈಬ್ರರಿ ಅಂತ ಹೇಳ್ಬಿಟ್ಟು ಮಾಡಿದರು. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಲೈಬ್ರರಿ ಇರಲಿಲ್ಲ, ಅದಕ್ಕೋಸ್ಕರ ಅವರು ಒಂದು ಲೈಬ್ರರಿ ಮಾಡಿದ್ರು. ಮಾಡಿದ್ದು ಅದು ಏನು ಅಂತಲೇ ಗೊತ್ತಾಗಿಲ್ಲ. ಇದ್ದಕ್ಕಿದ್ದಂಗೆ ನಾವು ಬೆಳಗ್ಗೆ ಬಂದು ನೋಡಿದ್ರೆ ಈ ಥರ ಬೆಂಕಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು, ಬೆಂಕಿ ಹಾಕಿದಾರೋ ಇಲ್ಲ ಅಕಸ್ಮಾತ್ಕಿ ಮತ್ತು ಅದೇನೋ ಹತ್ಕೊಬಿಟ್ಟಿದೆಯೇನೋ ಗೊತ್ತಾಗಿಲ್ಲ, ಬೆಂಕಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಪಾಪ ಎಲ್ಲರೂ ಬಂದುಬಿಟ್ಟು ಇದು ಮಾಡ್ತಾಯಿದ್ದಾರೆ. ಭಾಳ ಕಷ್ಟಪಟ್ಟು ಅದು ಇಂಪ್ರೂವ್ ಮಾಡಿದ್ರು ಮಾತ್ರ. ಭಾಳ ಒಳ್ಳೆ ಜನ, ಏನು ಯಾರಿಗೂ ಕಷ್ಟ ಇಷ್ಟ ಏನು ಕೊಡ್ತಾ ಇರಲಿಲ್ಲ, ಭಾಳ ಒಳ್ಳೆಯವರು. ಬಟ್ ಏನಪ್ಪ ಅಂತ ಹೇಳಿದ್ರೆ ಇದು ಭಾಳ ದುಃಖ ಆಗ್ತಾಯಿದೆ ಈ ಥರ ಆಗಿರೋದ್ರಿಂದ. ಈ ಜಾಗ ಯಾವ ಥರ ಇತ್ತು ಗೊತ್ತಾ? ಇಲ್ಲಿ ದನಿನ ಮೂಳೆ ಮಾಂಸ ಅಳಸಲನ್ನ ಗಾಜು ಅದೇ ಒಂದು ಲಾಟಾಗಿ ಬಿದ್ದಿತ್ತು ಇದು. ಆವಾಗ ಈ ಜಾಗದಲ್ಲಿ ಕಣ್ಣಿಟ್ಟೆ, ಕಣ್ಣಿಟ್ಬಿಟ್ಟು ಇಲ್ಲಿ ಸ್ವಚ್ಛತೆ ಮಾಡಿ ನನ್ನ ಗ್ರಂಥಾಲಯ ನಡೆಸ್ಬೋದು ಅಂತ ನನಗೆ ಇದು ಬಂತು, ಹೃದಯದಲ್ಲಿ ಬಂತು ನಾನು ಮಾಡಬೇಕು ಅಂತ. ಆವಾಗ ನಾನು ಕಾರ್ಪೊರೇಷನ್ ಲಾರಿನ ಕರೆಸಿ ಒಂದು ಲಾರಿಗೆ 200 ರೂಪಾಯಿ ನನ್ನ ಕೈಯಾರೆ ನಾನು ಕೊಟ್ಟು ನಾನೇ ತುಂಬಿ ಅದನ್ನು ಲೋಡ್ ಮಾಡಿ ಕಳಿಸುವೆ. 15 ದಿವಸ ಸ್ವಚ್ಛತೆ ಮಾಡಿದೆ ಇದು ಈ ಮೂಲೆನ. ಆವಾಗ ನಾನು 10,000 ರೂಪಾಯಿ ಖರ್ಚು ಮಾಡಿ ಬೊಂಬು ಗಳ ಕೊಂಡ್ಕೊಂಡೆ. ಇದನ್ನು ಸುತ್ತ ಬೇಲಿ ಕಟ್ಟಿದೆ. ಇಲ್ಲಿ ಮಧ್ಯದೊಳಗೆ ಒಂದು ಗುಡಿಸ್ಲು ಹಾಕ್ತೆ, ಗುಡಿಸ್ಲು ಹಾಕಿ ತಗಡು ಸೀಟ್ ಮೇಲೆ ಹಾಕಿ ಅಲ್ಲಿ 4 ಪತ್ರಿಕೆ ತರಿಸಿ 12 ಪುಸ್ತಕಗಳು ಮಡಗಿದೆ. ಆವಾಗ ಈ ಗ್ರಂಥಾಲಯ ಸ್ಥಾಪನೆ ಆಯಿತು. ಆಮೇಲೆ ಯಾರೋ ಕಿಡಿಗಳು ಕಂಪ್ಲೇಂಟ್ ಕೊಟ್ಟರು, ಸೈಯದಿಸ ಈ ಜಾಗ ಹಿಡ್ಕೊಂಡಿದ್ದಾನೆ ಅಂತ, ಈ ಜಾಗ ಹಿಡ್ಕೊಂಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟರು. ಆವಾಗ ಮೈಸೂರು ಕಮಿಷನರ್ ಸಾಹೇಬರು 3 ಕಾರ್ ಹಾಕ್ಕೊಂಡು ಬಂದರು ಇಲ್ಲಿಗೆ. ಇದೆಲ್ಲ ಸರ್ವೆ ಮಾಡಿದ್ರು, ನೋಡಿದ್ರು ಏನ್ರಿ ಇದು ಅಂತ ಕೇಳಿದ್ರು. ನಾನು ಹೇಳಿದೆ, ಬುದ್ಧಿ ಇದು ಕನ್ನಡ ಸಾರ್ವಜನಿಕ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದೀನಿ ರೀ, ಮೊಟ್ಟೆ ತೆಂಗಿನ ಮೊಟ್ಟೆ ಹಾಕಿದ್ದೀರಲ್ಲ, ಮಳೆ ಬಂದರೆ ನೆನೀತದಲ್ಲ ಅಂತ ಹೇಳಿದ್ರು. ನೆನೆಯಲ್ಲ ಬುದ್ಧಿ, ಮೇಲುಗಡೆ ತಗಡು ಸೀಟ್ ಹಾಕಿದ್ದೀನಿ, ಹಣ್ಣಲ್ಲಿ ತೆಂಗಿನ ಮೊಟ್ಟೆ ಕಟ್ಟಿದ್ದೀನಿ ಅಂತ ಹೇಳಿದೆ. ಆವಾಗ ಅವ್ರು ನೋಡಿಕೊಂಡೆ, ಇಲ್ಲಿ ಜನ ಎಲ್ಲ ಬಂದು ಹೇಳಿದ್ರು ಅವ್ರು ಇರೋದಕ್ಕೆ ಇದು ಸ್ವಚ್ಛತೆ ಆಗಿದೆ. ಅಲ್ಲಿ ಬಂದು ಬಿಟ್ಟು ಬಂದರು, ಅಲ್ಲೆಲ್ಲ ಕಡ್ದು ಮರಗಳೆಲ್ಲ ಕಡ್ದು ಗ್ರಂಥಾಲಯ ಸರ್ವನಾಶ ಮಾಡಿದ್ರು. ನಮಗಿಲ್ಲಿ ಗ್ರಂಥಾಲಯ ಬೇಕು ಅಂತ ಕೆಲವರು ಹೇಳಿದ್ರು, ಕೆಲವರು ಹೇಳಲಿಲ್ಲ, ಕೆಲವರು ಬೇಕು ಅಂತ ಹೇಳಿದ್ರು. ಆವಾಗ ಕಮಿಷನರ್ ಸಾಹೇಬರು ಬಂದಿದ್ರಲ್ಲ, ಅವರೆಲ್ಲ ನೋಡಿಕೊಂಡೆ, ಹಾಂ ಸರಿ ಇಲ್ಲೆಲ್ಲ ಮರ ಹಾಕ್ರಿ ಅಂತ ಹೇಳಿಬಿಟ್ಟು, ಇದು ಜಾಗ ಯಾರ್ದು ಅಂತ ಕೇಳಿದ್ರು. ಇದು ಆಟದ ಮೈದಾನ, ಮೂಡ ಸರ್ಕಾರದ ಜಾಗ ಇದು, ನಿಮ್ಗೆ ಇಷ್ಟು ಬಿಲ್ದರೆ ನಾನು ಬೇರೆ ಕಡೆ ಗ್ರಂಥಾಲಯ ಸ್ಥಾಪನೆ ಮಾಡ್ತೀನಿ, ಆದರೆ ನಾನು ಗ್ರಂಥಾಲಯ ಸ್ಥಾಪನೆ ಮಾಡೇ ಮಾಡ್ತೀನಿ. ಫುಟ್ಪಾತಲ್ಲಿ ಇರಲಿ, ಮೋರಿ ಮೇಲಿರಲಿ, ಎಲ್ಲರ ಇರಲಿ, ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು, ಎಜುಕೇಷನ್ ಬೇಕು. ಇಲ್ಲಿ 98% ಉರ್ದು ಭಾಷೆ ಇರೋದು, ಇಲ್ಲಿ ಕನ್ನಡದ ಅವಶ್ಯಕತೆ ಇದೆ. ಈಗ ಕನ್ನಡ 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 ಅಂತ ಹೇಳ್ತೀವಿ. ಈಗ ವಿಜಯನಗರ, ಕೆಸ್ರೆ, ಎನ್ನರ್ಮೊಲ, ಅಗ್ರಹಾರ ಅಲ್ಲೆಲ್ಲ ಕನ್ನಡ ಇದೆ. ಇಂಥ ಜಾಗದಲ್ಲಿ ಕನ್ನಡದ ಕೊರತೆ ಇದೆ, ಇಲ್ಲಿ ಕನ್ನಡ ಕಲಿಬೇಕು, ಕನ್ನಡ ಇಲ್ಲಿ ಬೇಕಾಗಿದೆ, ಇಲ್ಲಿ ಕನ್ನಡ ಬೆಳೆಸ್ಬೇಕು, ಇಲ್ಲಿ ಕನ್ನಡ ತುಂಬ ಕೊರತೆ ಇದೆ, ಇಲ್ಲಿ ಕನ್ನಡ ಬೇಕು. ಮತ್ತು ಎಜುಕೇಷನ್ ಇಲ್ಲವೇ ಇಲ್ಲ ಇಲ್ಲಿ, ಇಲ್ಲಿ ಇಲ್ಲಿ ಎಜುಕೇಷನ್ ಬೆಳೆಸ್ಬೇಕು. ನನ್ನ ಉದ್ದೇಶ ಏನಂದರೆ, ನಾನಂತೂ ಓದಿಲ್ಲ ಚಿಕ್ಕವನಿದ್ದಾಗ, ನಂತರ ಯಾರೂ ಆಗಬಾರ್ದು. ಅದಕ್ಕೆ ನಾನು ಕನ್ನಡಕ್ಕೆ ಪ್ರೀತಿ ಪ್ರೇಮ ಇರೋದು ತೆಗೆದು ತೋರ್ಸೋಕ್ಕೆ ನನ್ನ ಹತ್ರ ರಕ್ತದಲ್ಲಿ ಆಧಾರ ಇಲ್ಲ. ಕನ್ನಡ ಕನ್ನಡ ಬರೀ ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ, ಬಣ್ಣದ ಹಾಕ್ಕೊಳ್ಳೋದ್ರಿಂದ ಕನ್ನಡ ಬರಲ್ಲ. ಕನ್ನಡ ಒಳಗಡೆ ಬೇಕು ರಕ್ತದಲ್ಲಿ. ಯಾಕಂದರೆ ಎಂತೆಂಥ ಕಷ್ಟಪಟ್ಟಿದ್ದಾರೆಂದರೆ, ಅಲ್ಲಿ ಅಕ್ಷರ ಮಣೆ ಮೇಲೆ ನಮ್ಮ ನಾಡು ಕನ್ನಡ ನಾಡು ಉದಯವಾಗಲಿ, ಕನ್ನಡ ನಾಡು ಚಿನ್ನದ ನಾಡು ಅಂತ ನಾನು ಅಕ್ಷರ ಮಣೆ ಮೇಲೆ ಬರೀತಿದ್ದೆ. ಅದಕ್ಕೆ ಬಂದು ಮಸಿ ಬಳ್ದು ಬಿಡೋರು ನನ್ನ ಮನೆಗೆ ಹೋಗಿ ಉಚ್ಚೆ ಇಕ್ಕೊಂಡು ನಾಶ ಮಾಡ್ಕೊಂಡು ಬರೋಗಂಟ. ಆವಾಗ ಕೆಲವರು ಏನೋ ನಿನಗೆ ಬುದ್ಧಿ ಗಿದ್ದಿ ಇದೆಯಲ್ವೋ, ತೆಲುಗಿಲ್ ಏನೋ ಕಟ್ಟಿದ್ದೇನೋ, ಇಲ್ಲಿ ಉರ್ದು ಭಾಷೆ ಮಾತಾಡೋದು, ಇಲ್ಲಿ ಕನ್ನಡ ಯಾರು ಓದಲ್ಲ ಕಣೋ,
ಕನ್ನಡ ನಿಮಗೆ ಹಾಕೊಂಡಿದೆ ಕನ್ನಡ ಕನ್ನಡ ಅಂತ. ಆವಾಗ ನಾನು ತಲೆ ಯಾಕಂದರೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ ಅಂತ ಹೇಳಿದ್ದಾರೆ. ಆ ದ್ವೇಷದಿಂದ ನಾವೇನು ಸಾಧಿಸೋಕ್ಕಾಗಲ್ಲ, ಪ್ರೀತಿಯಿಂದಲೇ. ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ. ನಾನು ಸ್ವಲ್ಪ 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 ಒಂದೊಂದು ಅಕ್ಷರ ಮಣೆ ಒಂದೊಂದು ಅಕ್ಷರ ಮಣೆ ಮಾಡ್ಕೊಂಡು ನಾನು ಪ್ರತಿ ಗ್ರಂಥಾಲಯದಲ್ಲಿ 300 ಅಕ್ಷರ ಮಣೆಗಳು ಕನ್ನಡದಲ್ಲಿ ಬರೆಸಿ ಹಾಕಿದ್ದೀನಿ. ಕನ್ನಡದ ವಿರೋಧಿ ಇದನ್ನು ಗುರುವಾರ ರಾತ್ರಿ ಇದರಲ್ಲಿ ಬೆಂಕಿ ಹಾಕಿರೋದು. ನನ್ನಟ್ಟಿ ಇಲ್ಲಿಂದ 100 ಮಾತ್ರ, ನನಗೆ ಎಬ್ಬರಿಸಿದ್ದು 340. ಆವಾಗ ಬಂದು ನೋಡಿದಾಗ 95 ಭಾಗ ಸುಟ್ಟಿ ಭಸ್ಮ ಆಗೋಗಿತ್ತು. ಕನ್ನಡದ ವಿರೋಧಿ ತುಂಬ ಇದ್ದಾರೆ. ಹಾಂ, ನೀವು ಯಾಕೆ ದೂರು ಕೊಟ್ಟಿಲ್ಲ ಅಂತ ಕೇಳಿದ್ರೆ, ದೂರು ಕೊಡೋಕ್ಕೆ ನಾನು ಜಯದೇವ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದೆ. 8 ನಾನು ಹೋಗಿದ್ದೆ, ಅಡ್ಮಿಂಟ್ ಆಗಿದ್ದೆ. 8 ಧ್ವಂಸ ಮಾಡಿಬಿಟ್ಟಿದ್ರು. ನಮ್ಮ ಹೆಸರು ಡಿ ಪಿ ಕೆ ಪರಮೇಶ್ ಅಂತ. ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಬೆಳಗಿನ ಜಾವ ನಾವು ಏನು ಪ್ರತಿನಿತ್ಯನ ಸಾಮಾಜಿಕ ಜಾಲತಾಣವನ್ನು ಸದುಪಯೋಗ ಪಡಿಸ್ಕೊಂಡು ಕನ್ನಡದ ಬಗ್ಗೆ ನೆಲ ಜಲದ ಬಗ್ಗೆ ಏನು ನಾವು ಸಾಮಾಜಿಕ ಜಾಲತಾಣ ಮುಂದೆ ಅರಿವು ಬಿಡ್ತೇವೆ ಅದ್ರ ಬಗ್ಗೆ ನಾವು ನೋಡ್ತಾ ಇರಬೇಕಾದ್ರೆ, ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಗ್ರಂಥಾಲಯಕ್ಕೆ ಬೆಂಕಿ ಬಿದ್ದಿರೋದು ಒಂದು ಸಂದೇಶ ನಮಗೆ ಕಿವಿಗೆ ಬಿದ್ದ ತಕ್ಷಣ ನಮಗೊಂಥರ ಹೃದಯಾಘಾತ ಆದಂಗೆ ಆಗ್ತಿತ್ತು. ಸಡನ್ ಆಗಿ ಇವ್ರಿಗೆ ಕರೆ ಮಾಡಿದ್ವಿ, ಈ ರೀತಿ ಆಗೋಗಿದೆ, ಬೆಂಕಿ ಹಾಕ್ಬಿಟ್ಟಿದ್ದಾರೆ ಅಂತ ನಮಗೆ ವಿಷಯ ಗೊತ್ತಾದಮೇಲೆ ನಾವು ಬೆಳಗ್ಗೆ ಇಲ್ಲಿಗೆ ಬಂದು ಪರಿಶೀಲನೆ ಮಾಡ್ತಾಯಿದ್ದೀವಿ. ಈ ಗ್ರಂಥಾಲಯಕ್ಕೆ ನಾನು 4-5 ನಾವು ನಮ್ಮ ತಂಡದಿಂದ 4-5 ಭೇಟಿ ಕೊಟ್ಟಿದ್ದೀವಿ. ಹಿರಿಯ ಸುಮಾರು ಒಂದು 75 ವರ್ಷ ಆಗಿರತಕ್ಕಂಥ ಹಿರಿಯ ನಾಗರಿಕರು ನಮ್ಮ ಕನ್ನಡದ ಬಗ್ಗೆ ಇಷ್ಟೊಂದು ಒಳವಿಟ್ಟಿದ್ದಾರೆ ಅಂದರೆ ನಾವು ಅವ್ರ ಮುಂದೆ ನಾವು ಏನೂ ಅಲ್ಲ. ಈ ಸಂಬಂಧಪಟ್ಟಂಥ ಯಾವ ಈ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದಂಥ ಕಿಡಿಗೇಡಿಗಳನ್ನ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಬಂಧಿಸಬೇಕು. ಇಲ್ಲಿ ಅವರ ಆಶಯದಂತೆ ಮಿನಿ ಗ್ರಂಥಾಲಯವನ್ನು ಸರ್ಕಾರದ ನೇತೃತ್ವದಲ್ಲಿ ನಿರ್ಮಿಸಬೇಕು. ಗ್ರಂಥಾಲಯ ಎಲ್ಲ ರೀತಿ 11,000 ಪುಸ್ತಕಗಳನ್ನು ಶೇಖರಣೆ ಮಾಡಿಟ್ಟಿದ್ದಂಥ ನಮ್ಮ ಹಿರಿಯ ತಾತನ ಸಮಾನರಾದಂಥ ಹಿರಿಯ ಅಜ್ಜರಿಗೆ ನಮ್ಮೆಲ್ಲರ ನೆರವು ಅಗತ್ಯ ಇದೆ. ಅಮೀರ್ ಖಾನ್, ನಾವು ಇಲ್ಲಿ ಬರ್ತಾ ಇದ್ದೋ ನಮ್ಮ ತಂಗಿಯ ಮನೆಗೆಲ್ಲ ಬಂದಿದೆ, ನೆರಳಲ್ಲೆಲ್ಲ ಕುಂತ್ಕೋತಾ ಇದ್ದೋ, ಪೇಪರ್ ಗೇಪರ್ ಎಲ್ಲ ನೋಡ್ತಿದ್ದೋ, ಬೇಕಾದಷ್ಟು ಪುಸ್ತಕ ಇಸ್ಕ ಎಲ್ಲ ಮಾಡಿಕೊಂಡು ನೋಡ್ತಾ ಇದ್ರು ಪಾಪ. ಹಾಂ, ಚೆನ್ನಾಗಿ ನಡೀತಾ ಇತ್ತು. ಇವಾಗ ನಾನು ಈಗ ತಾನೇ ಬಂದೆ, ನೋಡಿದ್ರೆ ಎಲ್ಲ ನೀವೆಲ್ಲ ನಿಂತಿರಲ್ಲ ಅಂತ ನಾನು ಗಾಡಿ ನಿಲ್ಲಿಸಿದೆ.